ಪ್ರೌಢದೇವರಾಯರು ಲಕ್ಕಣ್ಣ ದಂಡೇಶ ಅಮಾತ್ಯರೊಡನೆ ಅರಗ ಸೀಮೆಯ ವೀರಣ್ಣ ಒಡೆಯರ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿದ್ದರು. ಜೊತೆಗೆ ಅವರು ಅರಗಕ್ಕೆ ಬಂದುದರ ಮತ್ತೊಂದು ಕಾರಣ ಬೇರೆಯೇ ಇತ್ತು. ಅದೇನೆಂದರೆ ಪ್ರೌಢದೇವರಾಯರು ಗಜಬೇಟೆಯಲ್ಲಿ ಅತಿ ಮನಸುಳ್ಳವರಾಗಿದ್ದರು. ಅರಗ ಸೀಮೆಯಲ್ಲಿ ಅಧಿಕ ಆನೆಗಳಿರುವುದರಿಂದ ಯುದ್ಧಕ್ಕೆ ಬೇಕಾದ ಆನೆಗಳನ್ನು ಹಿಡಿದು ಪಳಗಿಸಿ ತಮ್ಮ ರಾಜ್ಯಕ್ಕೆ ಕೊಂಡೊಯ್ಯುವುದೇ ಆಗಿತ್ತು. ಪ್ರೌಢದೇವರಾಯರಿಗೆ ಗಜಬೆಂಟೆಕಾರ ಎಂಬ ಬಿರುದು ಈ ಆನೆಗಳನ್ನು ಬೇಟೆಯಾಡುವುದರಿಂದಲೇ ಬಂದಿರುತ್ತದೆ. ಪ್ರೌಢದೇವರಾಯರು ಅರಗ ಸೀಮೆಯನ್ನು ಬಿಟ್ಟು ಗಜಬೆಂಟೆಯ ಶಿಬಿರಕ್ಕೆ ಹೊರಟಿರುವಾಗ ನಡುದಾರಿಯಲ್ಲಿ ಕಣೆಹಂದಿಯೊಂದು ಹಾದು ಓದುದನ್ನು ನೋಡಿದ ರಾಯರು ಹಂದಿಯನ್ನು ಬೇಟೆಯಾಡಿ ಕೊಂದರು. ಹೀಗೆ ಅವರು ಸಾಗುತ್ತಾ ಚಂದ್ರಗುತ್ತಿಯ ಪರಿಸರದ ದಾರಿಯಲ್ಲಿ ಸಾಗುವಾಗ ಪ್ರೌಢದೇವರಾಯರಿಗೂ ಹಾಗೂ ಲಕ್ಕಣ್ಣ ದಂಡೇಶರಿಗೂ ಹೆಂಗಸಿನ ಅಳುವ ಶಬ್ದ ಕೇಳಿಬಂದಿತ್ತು. ಅಲ್ಲೇ ಹುಡುಕಾಡಿದಾಗ ಗಿಡಗಳ ಪೊದೆಯಲ್ಲಿ ಮೇನೆಯೊಂದು ಕಾಣಿಸಿತು. ಅದರಲ್ಲಿ ಒಬ್ಬ ಹೆಂಗಸು ಇದ್ದಳು. ಅವಳನ್ನು ರಾಯರು ವಿಚಾರಿಸಲಾಗಿ ಆಕೆಯು ಪದ್ಮಲಾದೇವಿಯೆಂದು ಹಾಗೂ ಅವಳು ಚಂದ್ರಗುತ್ತಿಯ ತ್ರಿಯಂಬಕ ದೇವನ ತಂಗಿಯೆಂದು ತಿಳಿಯಿತು. ಪದ್ಮಲಾದೇವಿ ಬಾರಕೂರಿನ ದೊರೆಯ ಪತ್ನಿಯಾಗಿದ್ದು ನಡುಹರೆಯದಲ್ಲೇ ಗಂಡನನ್ನು ಕಳೆದುಕೊಂಡು ತನ್ನ ಮಗಳು ಪೊನ್ನಲಾದೇವಿಯೊಡನೆ ಚಂದ್ರಗುತ್ತಿಗೆ ಬಂದು ಅಣ್ಣನ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ತ್ರಿಯಂಬಕ ದೇವನಿಗೆ ಮಕ್ಕಳಿಲ್ಲದ ಕಾರಣ ಪೊನ್ನಲಾದೇವಿಯನ್ನು ಮಗಳಂತೆ ಪೋಷಿಸಿ ಅವಳಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕೊಡಿಸಿ ಕ್ಷತ್ರಿಯರಿಗೊಪ್ಪುವಂತೆ ಬೆಳೆಸಿದ್ದನು. ತ್ರಿಯಂಬಕ ದೇವನು ಸಾಮ್ರಾಟ್ ವೀರ ವಿಜಯರ ಕಾಲದಂತೆ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರವಾಗಿದ್ದನು. ಚಂದ್ರಗುತ್ತಿಯ ಜೊತೆಗೆ ಗೋವೆಗೂ ಅಧಿಪತಿಯಾಗಿದ್ದನು. ಇದು ಬಾರಕೂರು ಒಡೆಯನಿಗೂ ಹಾಗೂ ಮಲೆ ರಾಜ್ಯವಾದ ಕಂಪಲು ಮೊಳಗಿನ ಬೋಲೆದುರ್ಗದ ಮುಮ್ಮೆ ನಾಯಕನಿಗೂ ಸಹಿಸದಾಗಿತ್ತು. ಅವರಿಬ್ಬರೂ ಒಂದಾಗಿ ತ್ರಿಯಂಬಕ ದೇವರ ಮೇಲೆ ಕತ್ತಿ ಮಸೆಯುತ್ತಿದ್ದರು. ಅವನ ಹೇಳಿಕೆಯನ್ನು ನಾಶ ಮಾಡಿ ಚಂದ್ರಗುತ್ತಿ ಹಾಗೂ ಗೋವೆಯನ್ನು ಪಡೆಯಲು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದರು. ಮುಮ್ಮೆ ನಾಯಕನು ಬೋಲೆದುರ್ಗದ ಮತ್ತು ಅದರ ಪರಿಸರದ ಎಲ್ಲ ಪ್ರದೇಶಕ್ಕೂ ಅಧಿಪತಿಯಾಗಿದ್ದನು. ಅವನು ಬೇಡಕುಲಕ್ಕೆ ಸೇರಿದ್ದನು. ಮುಮ್ಮೆ ನಾಯಕನಂತೆ ಚಂದ್ರಗುತ್ತಿಯ ಮೇಲೆ ಮತ್ಸರವಿದ್ದ ಬಾರಕೂರಿನ ದೊರೆಯು ತನ್ನ ಮಲ ಸಹೋದರಿಯಾದ ಪೊನ್ನಲಾದೇವಿಯನ್ನು ಮುಮ್ಮೆ ನಾಯಕನಿಗೆ ಕೊಟ್ಟು ಮದುವೆ ಮಾಡಲು ವಾಗ್ದಾನ ಮಾಡಿದನು. ಆದರೆ ಈ ವಿಚಾರ ತಿಳಿದ ತ್ರಿಯಂಬಕ ದೇವರು ಈ ಮದುವೆಗೆ ಸಮ್ಮತಿಸಲಿಲ್ಲ. ಇದೇ ಕಾರಣದಿಂದಾಗಿ ಮುಮ್ಮೆ ನಾಯಕನು ತ್ರಿಯಂಬಕ ದೇವರ ಮೇಲೆ ಸೇಡು ಬಗೆಯಲು ಒಂದು ಸಂಚು ಹೂಡಿದನು. ಚಂದ್ರಗುತ್ತಿಯ ಗಡಿಯು ಬೋಲೆದುರ್ಗದ ಗಡಿಯು ಪರಸ್ಪರ ಹೊಂದಿಕೊಂಡಿತ್ತು. ಮುಮ್ಮೆ ನಾಯಕನು ತನಗಾದ ಪರಾಭವಕ್ಕೆ ಸೇಡು ಬಗೆಯಲು ಗಡಿ ಸೀಮೆಯ ಊರುಗಳ ಮೇಲೆ ಬಿದ್ದು ಜನರನ್ನು ಸುಲಿಯತೊಡಗಿದನು. ಹಾಗೆಯೇ ಇಷ್ಟಕ್ಕೆ ಸುಮ್ಮನಾಗದೆ ಚಂದ್ರಗುತ್ತಿಯ ಮೂಲಕ ಸಾಮ್ರಾಟರಿಗೆ ಸಾಗುತ್ತಿದ್ದ ಕುದುರೆಗಳನ್ನು ಕದ್ದು ಚಂದ್ರಗುತ್ತಿಯ ಮೇಲೆ ಹೊರಿಸಿದನು. ಹೇಗಾದರೂ ಮಾಡಿ ವಿಜಯನಗರ ಹಾಗೂ ಚಂದ್ರಗುತ್ತಿಯ ಸ್ನೇಹ ಸಂಬಂಧವನ್ನು ಮುರಿದು ಅದನ್ನು ಹಾಗೂ ಪೊನ್ನಲೆಯನ್ನು ಕಬಳಿಸುವುದೇ ಅವನ ಇಚ್ಛೆಯಾಗಿತ್ತು. ಆದರೆ ತ್ರಿಯಂಬಕ ದೇವರು ದುಡುಕದೆ ಈ ವಿಚಾರವನ್ನು ವೀರವಿಜಯರ ಬಳಿ ನಿವೇದಿಸುತ್ತಾರೆ. ವೀರವಿಜಯರು ಈ ಬಗ್ಗೆ ಯಾವುದೇ ಪರಿಹಾರ ಕೈಗೊಳ್ಳುವುದರೊಳಗಾಗಿ ಮಡಿದರು. ನಂತರ ಪ್ರೌಢದೇವರಾಯರು ಸಿಂಹಾಸನವನ್ನೇರಿದರು. ಪ್ರೌಢದೇವರಾಯರು ಸಾಮ್ರಾಟರಾದ ಮೇಲೆ ತ್ರಿಯಂಬಕ ದೇವರಿಗೆ ಪರಿಹಾರ ಕಲ್ಪಿಸುವುದಾಗಿ ವಚನ ಕೊಟ್ಟರು. ಆದರೆ ತ್ರಿಯಂಬಕ ದೇವರು ಸಾಮ್ರಾಟರ ನೆರವು ಬಯಸುವ ಮುನ್ನ ತಾವೇ ಮುಮ್ಮೆ ನಾಯಕನನ್ನು ಅವನ ಸೊಕ್ಕನ್ನು ಮುರಿದು ಹಿಡಿದರೆ ಸಾಮ್ರಾಟರಿಗೆ ಒಪ್ಪಿಸಿದಾಗ ಅವರು ಸಂತೋಷ ಪಡಬಹುದೆಂದು ಭಾವಿಸಿ ಮುಮ್ಮೆ ನಾಯಕನನ್ನು ಮೋಸಗೊಳಿಸಲು ಒಂದು ಪತ್ರ ಬರೆದರು. ಆ ಪತ್ರದಲ್ಲಿ ಮುಮ್ಮೆ ನಾಯಕನಿಗೆ ಪೊನ್ನಲಾದೇವಿಯನ್ನು ಕೊಟ್ಟು ಮದುವೆ ಮಾಡಲು ತ್ರಿಯಂಬಕ ದೇವರು ಒಪ್ಪಿದ್ದಂತೆ ಬರೆಸಿರುತ್ತಾರೆ. ಈ ಪತ್ರವನ್ನು ನೋಡಿದ ಮುಮ್ಮೆ ನಾಯಕನು
ತನ್ನ ಒಂದು ಸೈನ್ಯವನ್ನು ಚಂದ್ರಗುತ್ತಿಯ ಗಡಿಯಲ್ಲೇ ಕಾವಲಿಗಾಗಿ ಇರಿಸಿ ತನ್ನ ಮಿತ ಪರಿವಾರದೊಡನೆ ದುರ್ಗಕ್ಕೆ ತಲುಪಿದನು. ತ್ರಿಯಂಬಕ ದೇವನು ಮುಮ್ಮೆ ನಾಯಕನನ್ನು ರಾಜೋಚಿತವಾಗಿ ಸತ್ಕರಿಸಿ ಅವರಿಗೆ ಉಳಿದುಕೊಳ್ಳಲು ಉಪಚರಿಸಿದನು. ತ್ರಿಯಂಬಕ ದೇವರು ಮುಮ್ಮೆ ನಾಯಕನನ್ನು ಹೀಗೆ ಸತ್ಕರಿಸಿ ಅವನನ್ನು ಸೆರೆಮನೆಗೆ ತಳ್ಳಬೇಕೆಂದು ಯೋಚಿಸಿದ್ದರು. ಆದರೆ ಎಲ್ಲ ಸಂಗತಿಗಳನ್ನು ಕೂಲಂಕುಷವಾಗಿ ಗಮನಿಸಿದ ಮುಮ್ಮೆ ನಾಯಕನು ಎಚ್ಚರಗೊಂಡಿದ್ದನು. ವರನನ್ನು ರಾಜೋಚಿತವಾಗಿ ಅರಮನೆಗೆ ಕರೆದೊಯ್ಯಲು ಸಿದ್ಧತೆಗಳು ನಡೆದವು. ಮೆರವಣಿಗೆ ಸಿದ್ಧವಾಯಿತು. ಆದರೆ ಮುಮ್ಮೆ ನಾಯಕನು ತನ್ನ ಅನುಚರನೊಬ್ಬನಿಗೆ ವೇಷ ಬದಲಿಸಿ ತನ್ನನ್ನೇ ಹೋಲುವಂತೆ ಮಾಡಿ ಅವನು ಅಲ್ಲಿಂದ ತಪ್ಪಿಸಿಕೊಂಡಿದ್ದನು. ಹೀಗೆ ತ್ರಿಯಂಬಕ ದೇವರಿಗೆ ಮುಮ್ಮೆ ನಾಯಕನು ಮಣ್ಣು ಮುಕ್ಕಿಸಿದನು. ಮುಮ್ಮೆ ನಾಯಕನು ಅಲ್ಲಿಂದ ಹೊರಹೋದವನು ಸುಮ್ಮನೆ ಕೂರದೆ ತನ್ನ ದಂಡನಾಯಕರನ್ನು ಕರೆದು ಅಧಿಕ ಸೈನಿಕರನ್ನು ಕರೆಸಿ ಚಂದ್ರಗುತ್ತಿಗೆ ದಾಳಿ ಇಡಿಸಿದನು. ಸಕಾಲದಲ್ಲಿ ಸೈನ್ಯವನ್ನು ಸೇರಿಸಲಾಗದ ಕಾರಣ ತ್ರಿಯಂಬಕ ದೇವರು ಪದ್ಮಲಾದೇವಿ ಹಾಗೂ ಪೊನ್ನಲಾದೇವಿಯರನ್ನು ಅರಮನೆಯ ಸುರಂಗ ಮಾರ್ಗದಲ್ಲಿ ತಪ್ಪಿಸಿಕೊಳ್ಳಲು ಹೇಳಿದರು. ಆದರೆ ದುರ್ದೈವದಿಂದ ಅದೇ ಮಾರ್ಗದಲ್ಲಿ ಮುಮ್ಮೆ ನಾಯಕರ ಸೈನ್ಯಕ್ಕೆ ಇಬ್ಬರೂ ಸಿಕ್ಕಿಬಿದ್ದರು. ನಂತರ ಇಬ್ಬರನ್ನು ಬೇರೆ ಬೇರೆ ಮೇನೆಗಳಲ್ಲಿ ಬೋಲೆ ದುರ್ಗಕ್ಕೆ ಸಾಗಿಸಲಾಯಿತು. ತ್ರಿಯಂಬಕ ದೇವರು ವೀರವೇಷದಿಂದ ಹೋರಾಡಿ ಮಡಿದರು. ಅವರ ಪತ್ನಿಯೂ ಕೂಡ ಪತಿಯು ಮಡಿದ ಮೇಲೆ ಸಹಗಮನ ಹೊಂದಿದರು. ಇಂತಹ ಸುಸಮಯದಲ್ಲಿ ಪ್ರೌಢದೇವರಾಯರಿಗೆ ಪದ್ಮಲಾದೇವಿ ಸಿಕ್ಕಿರುತ್ತಾರೆ. ಮಾರ್ಗ ಮಧ್ಯದಲ್ಲೇ ಪ್ರೌಢದೇವರಾಯರನ್ನು ಕಂಡ ಸೈನಿಕರು ಮೇನೆಯನ್ನು ಅಲ್ಲೇ ಉಳಿಸಿ ತಾವು ತಪ್ಪಿಸಿಕೊಂಡಿದ್ದರು. ಪ್ರೌಢದೇವರಾಯರು ಪದ್ಮಲಾದೇವಿಯನ್ನು ಉಳಿಸಿದರು ಹಾಗೂ ಪೊನ್ನಲಾದೇವಿಯನ್ನು ಹುಡುಕಿ ಕರೆತರಿಸಲು ಅಮಾತ್ಯ ಲಕ್ಕಣ್ಣ ದಂಡೇಶರನ್ನು ಕಳುಹಿಸಿದರು. ಪ್ರೌಢದೇವರಾಯರು ತನ್ನ ಬಳಿ ಉಳಿದಿದ್ದ ಸೈನಿಕರೊಡನೆ ಪದ್ಮಲಾದೇವಿಯನ್ನು ಕರೆದುಕೊಂಡು ಗಜಬೆಂಟೆಯ ಶಿಬಿರಕ್ಕೆ ಬಂದರು. ಇವರನ್ನು ಸ್ವಾಗತಿಸಲು ವೀರಣ್ಣ ಒಡೆಯರು ಹಾಗೂ ಸಾಮ್ರಾಟರ ಮನವೆಗ್ಗಡೆ ಬುಕ್ಕಣ್ಣ ದಂಡನಾಯಕರು ಕಾತರರಾಗಿ ಕಾದಿದ್ದರು. ಪ್ರೌಢದೇವರಾಯರು ತಡವಾಗಿ ಬಂದ ಕಾರಣ ಸಹಚರರನ್ನು ವಿಚಾರಿಸಲಾಗಿ ರಾಯರು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದರು ಹಾಗೂ ಮುಮ್ಮೆ ನಾಯಕನಿಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ತಿಳಿಸಿದರು. ಆದರೆ ಈ ವಿಚಾರದಿಂದ ವೀರಣ್ಣ ಒಡೆಯರಿಗೆ ಸಮಾಧಾನವಾಗಲಿಲ್ಲ. ಕಾರಣ ಮುಮ್ಮೆ ನಾಯಕನಿಗೆ ವೀರಣ್ಣ ಒಡೆಯರು ಕೂಡ ಆಪ್ತರಾಗಿರುತ್ತಾರೆ. ಮುಮ್ಮೆ ನಾಯಕನನ್ನು ಶಿಕ್ಷಿಸುವ ಮಾತು ತೆಗೆದಾಗ ವೀರಣ್ಣ ಒಡೆಯರ ಕೆಲವು ವರ್ತನೆಯನ್ನು ಗಮನಿಸಿದ ರಾಯರು ಅವರನ್ನು ಭೇದಿಸಿ ಪ್ರಶ್ನಿಸಲಾಗಿ ಮುಮ್ಮೆ ನಾಯಕರ ಬಗ್ಗೆ ವೀರಣ್ಣ ಒಡೆಯರು ಕೆಲವು ವಿಚಾರಗಳನ್ನೇಳಿದರು. ಪ್ರಭು, ಮುಮ್ಮೆ ನಾಯಕರನ್ನು ಇದಿರು ಹಾಕಿಕೊಂಡು ಈ ಮಲೆ ರಾಜ್ಯವನ್ನು ಆಳುವುದು ಕಷ್ಟ. ಏಕೆಂದರೆ ಅವರು ಬೇಡ ಕುಲಕ್ಕೆ ಸೇರಿದ್ದಾರೆ. ಮುಮ್ಮೆ ನಾಯಕರಿಗೆ ಮಲೆ ರಾಜ್ಯದ ಎಲ್ಲ ಕಂಪಣಗಳ ಬೇಡರ ಬೆಂಬಲವಿದೆ. ಅವರು ಪಾಳೆಗಾರರಲ್ಲೇ ತುಂಬ ಸಮರ್ಥರಾಗಿದ್ದಾರೆ. ಅವರ ರಾಜಧಾನಿ ಸಹ್ಯಾದ್ರಿಯ ನಿರ್ಜನ ಪ್ರದೇಶದಲ್ಲಿದೆ. ಅವರನ್ನು ನಿಷ್ಕಾರಣವಾಗಿ ಎದುರು ಹಾಕಿಕೊಂಡು ಬೇಡ ಕುಲದಿಂದ ತುಂಬಿದ ಈ ಮಲೆ ರಾಜ್ಯದಲ್ಲಿ ಅಶಾಂತಿಯುಂಟಾಗುವುದು ಖಂಡಿತ ಎಂದು ಹೇಳುತ್ತಾನೆ. ವೀರಣ್ಣ ಒಡೆಯರ ಈ ಮಾತಿನಿಂದ ಮುಮ್ಮೆ ನಾಯಕನ ಮೇಲೆ ರಾಯರಿಗೆ ಮತ್ತಷ್ಟು ಕೋಪ ಉಕ್ಕಿತು. ಸೊಕ್ಕಿನಿಂದ ಮೆರೆಯುತ್ತಿದ್ದ ಮುಮ್ಮೆ ನಾಯಕನನ್ನು ಸೆದೆಬಡಿಯಲು ವೀರಣ್ಣ ಒಡೆಯರನ್ನೇ ರಾಯರು ನೇಮಿಸುತ್ತಾರೆ. ಪೊನ್ನಲಾದೇವಿಯು ಅದೃಷ್ಟವೆಂಬಂತೆ ಸೈನಿಕರಿಂದ ತಪ್ಪಿಸಿಕೊಂಡು ಒಬ್ಬ ಬ್ರಾಹ್ಮಣ ದಂಪತಿಯ ಕೈಗೆ ಮೂರ್ಛೆ ಹೋದ ಸ್ಥಿತಿಯಲ್ಲಿ ಸಿಕ್ಕಿರುತ್ತಾಳೆ. ಲಕ್ಕಣ್ಣ ದಂಡೇಶರ ಹುಡುಕಾಟದ ವೇಳೆಯಲ್ಲಿ ಬ್ರಾಹ್ಮಣನಿಂದ ಪೊನ್ನಲಾದೇವಿ ಸಿಕ್ಕ ವಿಷಯ ತಿಳಿದು ಲಕ್ಕಣ್ಣ ದಂಡೇಶರು ಸಂತೋಷಪಟ್ಟರು. ಹಾಗೆಯೇ ಬ್ರಾಹ್ಮಣ ದಂಪತಿಯೊಡನೆ ಪೊನ್ನಲಾದೇವಿಯನ್ನು ಅರಗ ಸೀಮೆಗೆ ಕರೆದೊಯ್ಯುತ್ತಾರೆ. ಇತ್ತ ಪ್ರೌಢದೇವರಾಯರು ಮಾವುತ ಭರಮಣ್ಣರೊಡನೆ 200 ಆನೆಗಳನ್ನು ಬೇಟೆಯಾಡಿ ಗೆದ್ದಿದ್ದರು. ಲಕ್ಕಣ್ಣ ದಂಡೇಶರು ಕೂಡ ಪೊನ್ನಲೆಯನ್ನು ಕರೆತಂದು ರಾಯರ ಮುಂದೆ ನಿಲ್ಲಿಸಿದಾಗ ರಾಯರು ಅಮಾತ್ಯರನ್ನು ಹೊಗಳಿ ಕೊಂಡಾಡಿದರು. ಈ ಸನ್ನಿವೇಶದಲ್ಲಿ ವೀರಣ್ಣ ಒಡೆಯರು ಆಪ್ತರೊಡನೆ ಸಮಾಲೋಚನೆ ನಡೆಸಿ ಮುಮ್ಮೆ ನಾಯಕನನ್ನು ಸೆರೆ ಹಿಡಿಯಲು ಮಾತುಕತೆ ನಡೆಸಿದರು. ವೀರಣ್ಣ ಒಡೆಯರು
ಅಮಾತ್ಯ ಲಿಂಗಣ್ಣ ನಾಯಕರನ್ನು ಕರೆದು ತಾವು ಕೈಗೊಳ್ಳಬೇಕಾದ ಮಾರ್ಗವನ್ನು ನಿರ್ಧರಿಸಿದರು ಹಾಗೂ ಅಮಾತ್ಯರ ಸಲಹೆಯಂತೆ ರಾಜ್ಯದ ಎಲ್ಲಾ ಕಂಪಣಗಳ ಮುಖಂಡರನ್ನು ಹಾಗೂ ನಾಡಗೌಡರನ್ನು ಸಮ್ಮುಖಕ್ಕೆ ಕರೆಸಿಕೊಂಡರು ಈ ಸಮಯದಲ್ಲಿ ಅನೇವಾರಿ ನಾಡಿನ ತಿರುಕಿ ಗೌಡರೆಂಬುವವರು ತಾವು ಮುಮ್ಮೆ ನಾಯಕರನ್ನು ಹಿಡಿದು ತರುವೆವೆಂದು ಹೇಳಿಕೊಂಡರು ಹಾಗೆ ವೀರಣ್ಣ ಒಡೆಯರಿಂದ ರಣವೀಳ್ಯವನ್ನು ಪಡೆದು ಬೋಲೆದುರ್ಗಕ್ಕೆ ಸಾಗಿದರು ತಿರಕಿ ಗೌಡರು ಬೋಲೆದುರ್ಗದ ಪರಿಸರದಲ್ಲಿ ಬೀಡು ಬಿಟ್ಟು ಮೊದಲಿಗೆ ಮುಮ್ಮೆ ನಾಯಕನೊಡನೆ ಪತ್ರ ವ್ಯವಹಾರ ನಡೆಸಿದರು ಅದರಂತೆ ಮುಮ್ಮೆ ನಾಯಕನು ಪತ್ರದಲ್ಲಿ ನಾವು ಸಾಮ್ರಾಟರಿಗೆ ಶರಣು ಬರುವೆವೆಂದು ಮಾತಿನಿಂದ ಮೋಸಗೊಳಿಸಿ ತಿರಕಿ ಗೌಡರನ್ನು ಅರಮನೆಗೆ ಕರೆಸಿ ಸೆರೆಹಿಡಿದರು ನಂತರ ತಿರಕಿ ಗೌಡರು ಚಾಣಾಕ್ಷತನದಿಂದ ಮುಮ್ಮೆ ನಾಯಕನನ್ನು ವಂಚಿಸಿ ಬತೇರಿಯ ಮೇಲೆ ನಿಂತು ತನ್ನ ಸೈನ್ಯಕ್ಕೆ ಹೇಳಿದರು ನನ್ನ ನೆಚ್ಚಿನ ಯೋಧರೆ ಈ ದೂತನ ಮಾತು ಕೇಳಿ ಮರುಳಾಗಬೇಡಿ ನೀವು ಕೂಡಲೇ ಕೋಟೆಯ ಮೇಲೆ ದಾಳಿ ಇಟ್ಟು ಅದನ್ನು ವಶಪಡಿಸಿಕೊಳ್ಳಿ ನನ್ನ ಸಲುವಾಗಿ ನೀವು ಈ ಯುದ್ಧವನ್ನು ನಿಲ್ಲಿಸಬಾರದು ನೀವು ಧೀರರಂತೆ ಹೋರಾಡಿ ಮಡಿಯಿರಿ ಎಂದು ರಣೋದ್ಗಾರ ತೆಗೆದನು ಅದರಂತೆ ಸೈನಿಕರೆಲ್ಲ ಆವೇಶದಿಂದ ಕೋಟೆಯನ್ನು ಸುತ್ತುವರಿದರು ತಿರಕಿ ಗೌಡರ ವೀರೋದ್ಗಾರವನ್ನು ಕೇಳಿ ಅವರ ಸೈನಿಕರಿಗೆ ರೋಮಾಂಚನವಾಯಿತು ಅವರು ಕೈಲಿದ್ದ ಕತ್ತಿಯನ್ನು ಗುರಾಣಿಗಳನ್ನು ಬಡಿದು ತಿರಕಿ ಗೌಡರಿಗೆ ಜಯವಾಗಲೆಂದು ರಣಗರ್ಜನೆ ಮಾಡಿ ದೈತ್ಯವೇಷದಲ್ಲಿ ಕೋಟೆಯನ್ನು ಏರಿಹೋದರು ಕೊನೆಗೂ ತಿರಕಿ ಗೌಡರ ಸೈನಿಕರಿಗೆ ಬೋಲೆದುರ್ಗವು ವಶವಾಯಿತು ಮುಮ್ಮೆ ನಾಯಕನು ಪರಿಸ್ಥಿತಿಯನ್ನು ಗಮನಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿಹೋದನು ಆದರೆ ತಿರಕಿ ಗೌಡರು ಮಾತ್ರ ವೀರರಂತೆ ಹೋರಾಡಿ ಕೊನೆಗೆ ವೀರಮರಣವನ್ನಪ್ಪಿದರು ಮುಮ್ಮೆ ನಾಯಕನು ಹೊರಡುವ ಮುನ್ನ ಕೋಟೆಯಲ್ಲಿದ್ದ ಭಂಡಾರಕ್ಕೆ ಬೆಂಕಿ ಇಟ್ಟನು ಹಾಗೂ ತನ್ನ ಅಂತಃಪುರದಲ್ಲಿದ್ದ ಸ್ತ್ರೀಯರನ್ನೆಲ್ಲ ನಿಷ್ಕರುಣೆಯಿಂದ ಕೊಂದನು ತನಗೆ ಅವಶ್ಯಕವಿದ್ದಷ್ಟು ಸಂಪತ್ತಿನೊಡನೆ ಪರಾರಿಯಾದನು ಈ ವಿಷಯವನ್ನೆಲ್ಲ ಪ್ರೌಢದೇವರಾಯರಿಗೆ ತಿಳಿಸಿದಾಗ ಒಂದೆಡೆ ಕೋಟೆ ವಶವಾಗಿದ್ದಕ್ಕೆ ಸಂತೋಷಪಟ್ಟರು ಹಾಗೂ ತಿರಕಿ ಗೌಡರನ್ನು ಕಳೆದುಕೊಂಡದ್ದಕ್ಕೆ ಮರುಕಪಟ್ಟರು ಈ ಸಂದರ್ಭದಲ್ಲಿ ವಿಜಯನಗರದಿಂದ ಸಿಂಗಣ್ಣ ದಂಡನಾಯಕರು ಗಜಬೆಂಟೆ ಶಿಬಿರಕ್ಕೆ ಬಂದರು ಪ್ರೌಢದೇವರಾಯರು ಗಜಬೆಂಟೆಯ ಶಿಬಿರದಲ್ಲಿ ಇನ್ನು ಕೆಲವು ಕಾಲ ಇದ್ದು ಇನ್ನಷ್ಟು ಆನೆಗಳನ್ನು ಹಿಡಿದು ರಾಜಧಾನಿಗೆ ಹಿಂದಿರುಗಬೇಕೆಂದು ತಾನು ಅಲ್ಲಿರುವಾಗಲೇ ಮುಮ್ಮೆ ನಾಯಕನನ್ನು ಸೆರೆಹಿಡಿದು ಶಿಕ್ಷಿಸಬೇಕೆಂದು ಆಶಿಸಿದ್ದರು ಆದರೆ ರಾಜಧಾನಿಯಿಂದ ಸಾಮ್ರಾಟರಿಗೆ ಆತುರದ ಕರೆ ಬಂದಿತ್ತು ಸಾಮ್ರಾಟರು ರಾಜಧಾನಿಯಲ್ಲಿ ಇಲ್ಲದಾಗ ರಾಜ್ಯಾಡಳಿತವನ್ನು ಅವರ ಪರ ನೋಡಿಕೊಳ್ಳುತ್ತಿದ್ದ ಲಕ್ಕಣ್ಣ ದಂಡೇಶರ ಹಿರಿಯ ಸಹೋದರ ಮಹಾಪ್ರಧಾನಿ ಜಕಣಾರ್ಯನು ಮಹತ್ವದ ಪತ್ರವೊಂದನ್ನು ಬರೆದು ಸಾಮ್ರಾಟರನ್ನು ಲಕ್ಕಣ್ಣ ದಂಡೇಶರನ್ನು ಕೂಡಲೇ ರಾಜಧಾನಿಗೆ ಕರೆದುಕೊಂಡು ಬರಲು ತನ್ನ ಸಹೋದರರಾದ ಸಿಂಗಣ್ಣರನ್ನು ಕಳಿಸಿದ್ದರು ಪರಿಸ್ಥಿತಿ ಏನೆಂದರೆ ವೀರ ವಿಜಯರ ಕಾಲದಲ್ಲಿ ಓರಂಗಲ್ಲನ್ನು ಬಹುಮನಿ ಸುಲ್ತಾನರಿಗೆ ಒಪ್ಪಿಸಿದ್ದು ಈಗ ಅದನ್ನು ಪ್ರೌಢದೇವರಾಯರು ಅವರಿಂದ ಪಡೆಯಲು ಸಮರ ಸಿದ್ಧತೆಗಳನ್ನು ತ್ವರೆಯಿಂದ ನಡೆಸುತ್ತಿರುವ ಸುದ್ದಿ ತಿಳಿದು ಸುಲ್ತಾನರು ನಿರೂಪ ಕಳುಹಿಸಿದ್ದರು ಈ ಕಾರಣದಿಂದ ಓರಂಗಲ್ಲಿನ ಸುದ್ದಿಗೆ ಬರುವುದಾದರೆ ವಿಜಯನಗರದ ಮೇಲೆ ದಾಳಿ ಇಡುವುದಾಗಿ ಸುಲ್ತಾನರು ಪತ್ರ ಬರೆಸಿದ್ದರು ಈ ವಿಚಾರವಾಗಿ ಜಕಣಾರ್ಯರು ಮತ್ತೊಂದು ಪತ್ರವನ್ನು ಸಿಂಗಣ್ಣರ ಕೈಲಿ ಕೊಟ್ಟಿದ್ದರು ಅದೇನೆಂದರೆ ರಾಯರು ಗಜಬೆಂಟೆಗೆ ಹೋಗಿರುವ ವಿಚಾರ ಗೂಢಾಚಾರರು ಸುಲ್ತಾನ್ ಅಹಮದ್ ಶಾರಿಗೆ ತಿಳಿಸಿರುವ ಕಾರಣ ಸುಲ್ತಾನರು ರಾಯರು ನಮ್ಮೊಡನೆ ಯುದ್ಧಕ್ಕಾಗಿ ಆನೆಗಳನ್ನು ಹೊಂದುತ್ತಿರುವರೆಂದು ತಿಳಿದು ವಿಜಯನಗರದತ್ತ ದಾಳಿ ಇಡಲು ಚಿಂತಿಸುತ್ತಿದ್ದಾರೆ ಹಾಗೂ ಈ ಸಮಯದಲ್ಲಿ ನೀವು ರಾಜ್ಯ ಬಿಟ್ಟು ಇರುವುದು ಸೂಕ್ತವಲ್ಲ ಕೂಡಲೇ ಮಲೆ ರಾಜ್ಯದಿಂದ ಹೊರಟು ಬನ್ನಿರೆಂದು ಪತ್ರದಲ್ಲಿ ಬರೆಸಿದ್ದನು ಹಾಗೂ ಗೋಪರಾಜನ ವಿಷಯವನ್ನು ಸಿಂಗಣ್ಣರಿಂದ ತಿಳಿಯಲು ತಿಳಿಸಿದ್ದನು ಸಾಳ್ವ ಗೋಪರಾಜನು ಸಾಮ್ರಾಟ್ ಪ್ರೌಢದೇವರಾಯರ ಸೋದರಿಯ ಮಗನು ಸಾಮ್ರಾಜ್ಯದ ಹಿರಿಯ ಅಧಿಕಾರಿಯೂ ಆಗಿದ್ದನು ವಿಜಯನಗರವನ್ನಾಳಿದ ವೀರ ವಿಜಯ ಮಹಾರಾಜರಿಗೆ ಮಹಾರಾಣಿ ನಾರಾಯಣಾಂಬಿಕೆಯಲ್ಲಿ ಮೂರು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗು ಹುಟ್ಟಿದ್ದರು ಅವರಲ್ಲಿ ಪ್ರೌಢದೇವರಾಯರೇ ಹಿರಿಯರು ಅವರಿಗೆ ಇಮ್ಮಡಿ ದೇವರಾಯ ಅಭಿನಯ ದೇವರಾಯ ಹಾಗೂ
ಪ್ರೌಢದೇವರಾಯರೆಂದು ಹೆಸರಿದ್ದು, ಪ್ರೌಢದೇವರಾಯರೆಂಬ ಅಭಿದಾನದಲ್ಲಿ ಸಿಂಹಾಸನವನ್ನೇರಿದ್ದರು. ಇವರಿಗೆ ಪ್ರತಾಪದೇವರಾಯ, ಪಾರ್ವತಿರಾಯರೆಂಬ ಸಹೋದರರಿದ್ದರು. ಪ್ರತಾಪದೇವರಾಯರು ಶ್ರೀಗಿರಿಯ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತನಾಗಿದ್ದರಿಂದ ಅವರಿಗೆ ಶ್ರೀಗಿರಿರಾಯರೆಂಬ ಇನ್ನೊಂದು ಹೆಸರಿತ್ತು. ಇವರು ಗಣರಾಜ್ಯ ಪೆನುಕೊಂಡೆ ರಾಜ್ಯಕ್ಕೆ ಮಂಡಲಾಧೀಶ್ವರರಾಗಿದ್ದರು. ಪೆನುಗೊಂಡೆಯು ರಾಜಧಾನಿಯಾಗಿತ್ತು. ಕೊನೆಯವರಾದ ಪಾರ್ವತಿರಾಯರು ಕಣಾಂಬಿ ರಾಜ್ಯಕ್ಕೆ ಮಂಡಲಾಧೀಶ್ವರರಾಗಿದ್ದರು. ಪ್ರೌಢದೇವರಾಯರಿಗೆ ಈ ಸಹೋದರರಲ್ಲದೆ ಹರಿಯಾಲದೇವಿ ಅಥವಾ ಹರಿಯಮ್ಮರೆಂಬ ಸೋದರಿಯಿದ್ದರು. ಆಕೆಯನ್ನು ಕರ್ನಾಟಕದ ಪ್ರಾಚೀನ ಮನೆತನಗಳಲ್ಲಿ ಒಂದಾದ ಸಾಳ್ವ ವಂಶದ ತಿಪ್ಪರಾಯರಿಗೆ ಮದುವೆ ಮಾಡಿದ್ದರು. ಈ ದಂಪತಿಗಳ ಮಗನೇ ಸಾಳ್ವ ಗೋಪರಾಜ. ಸಾಳ್ವ ವಂಶವು ಕನ್ನಡ ನಾಡಿನ ಅರಸು ವಂಶಗಳಲ್ಲಿ ಒಂದಾಗಿತ್ತು. ಸಾಳ್ವ ಎಂದರೆ ಗಿಡಗ, ಅದೇ ಅವರ ವಂಶದ ಚಿಹ್ನೆಯಾಗಿತ್ತು. ಗಿಡಗವು ಅವರ ಶುಭೋದಯಕ್ಕೆ ಕಾರಣವಾಗಿದ್ದುದು ಇದಕ್ಕೆ ಕಾರಣ. ಹೊಯ್ಸಳರು ಸಿಂಹವನ್ನು, ಸೇವುಣರು ಸುವರ್ಣ ಗರುಡವನ್ನು ತಮ್ಮ ರಾಜಲಾಂಛನವಾಗಿ ಇಟ್ಟುಕೊಂಡಂತೆ ಸಾಳ್ವರು ಗಿಡಗವನ್ನು ಚಿಹ್ನೆಯಾಗಿಟ್ಟುಕೊಂಡಿದ್ದರು. ಗಿಡಗವು ಸಾಳ್ವ ಮನೆತನದ ಚಿಹ್ನೆಯಾದುದೇ ಒಂದು ಸಾಹಸದ ಕತೆ. ಸಾಳ್ವ ವಂಶದ ವಂಕೀದೇವನು ಚಾಲುಕ್ಯ ಸತ್ಯಾಶ್ರಯ ಕುಲತಿಲಕ ತ್ರಿಭುವನದೇವ ವಿಕ್ರಮಾದಿತ್ಯರ ಸೈನ್ಯದಲ್ಲಿ ಸಾಮಾನ್ಯ ದಂಡನಾಯಕನಾಗಿದ್ದನು. ಕಳಿಂಗ ದೇಶದ ಮುತ್ತಿಗೆಯಲ್ಲಿ ವಂಕೀದೇವನಿಗೆ ಒಂದು ಗಿಡಗವು ಸಹಾಯ ಮಾಡಿರುತ್ತದೆ. ದೊರೆ ವಿಕ್ರಮಾದಿತ್ಯನು ಕಳಿಂಗ ದಂಡಯಾತ್ರೆಯಲ್ಲಿ ತೊಡಗಿರುವಾಗ ಒಂದು ಪಾರಿವಾಳವು ದೊರೆಯ ಮೇಲೆ ತನ್ನ ಪಿಷ್ಟವನ್ನು ವಿಸರ್ಜಿಸಿ ಅವನ ವಸ್ತ್ರವನ್ನು ಮಲಿನಗೊಳಿಸಿ ಹಾರಿ ಹೋಗಿರುತ್ತದೆ. ದೊರೆಯು ಪಾರಿವಾಳದ ಈ ವರ್ತನೆಯಿಂದ ಕೋಪಗೊಂಡು ಅದನ್ನು ಹಿಡಿಯಲು ಆಜ್ಞೆ ಮಾಡುತ್ತಾನೆ. ಬೇರೆ ಯಾರೂ ಈ ಕಾರ್ಯದಲ್ಲಿ ಯಶಸ್ವಿಯಾಗಿರದೇ ಇರುವಾಗ ವಂಕೀದೇವನು ತನ್ನ ಗಿಡಗದ ಸಹಾಯದಿಂದ ಪಾರಿವಾಳವನ್ನು ಹಿಡಿಸಿ ದೊರೆಗೆ ಒಪ್ಪಿಸಿರುತ್ತಾನೆ. ಆ ಪಾರಿವಾಳವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದರ ಕಾಲಿಗೆ ಒಂದು ರಹಸ್ಯ ಪತ್ರವನ್ನು ಕಟ್ಟಿರುವುದು ಕಾಣಿಸುತ್ತದೆ. ಆ ಪತ್ರವು ಕಳಿಂಗ ದೇಶದ ದಂಡಯಾತ್ರೆಯ ಯಶಸ್ವಿಗೆ ಕಾರಣವಾಗಿರುತ್ತದೆ. ದೊರೆಯು ಈ ದಂಡಯಾತ್ರೆ ಮುಗಿದ ಮೇಲೆ ತನಗೆ ಸಹಾಯ ಮಾಡಿದ ವಂಕೀದೇವನನ್ನು ಮಹಾದಂಡನಾಯಕನ ಪದವಿಗೆ ಏರಿಸಿ ಗೌರವಿಸಿದರಂತೆ. ಅದರಂತೆ ಸಾಳ್ವನು ವಂಕೀದೇವನ ಮನೆತನದ ಲಾಂಛನವಾಯಿತು. ವಂಕೀದೇವನ ವಂಶದಲ್ಲಿ ಹುಟ್ಟಿದ ಅನೇಕ ವೀರರು ತಮ್ಮ ಪೌರುಷ ಹಾಗೂ ಪ್ರತಿಭೆಗಳಿಂದ ಚಾಲುಕ್ಯ, ಸೇವುಣ, ಕಾಕತೀಯ ದೊರೆಗಳಿಗೆ ದಂಡನಾಯಕರಾಗಿಯೂ ಕವಿಗಳಾಗಿಯೂ ಕೀರ್ತಿ ಪಡೆದಿದ್ದರು. ಅವರಲ್ಲಿ ಸಾಳ್ವ ತಿಕ್ಕಮ್ಮನು ಸೇವುಣ ದೊರೆ ಮಾಧವ ಹಾಗೂ ರಾಮಚಂದ್ರ ಭೂಪಾಲರ ಬಳಿ ಮಹಾದಂಡನಾಯಕನಾಗಿದ್ದನು. ಸಾಳ್ವ ಮಂಗರಸನು ಕಂಪರಾಯನ ಮಹಾದಂಡನಾಯಕನಾಗಿ ಮಧುರೆಯನ್ನು ಮಹಾಮದಿಯರಿಂದ ಕಿತ್ತುಕೊಳ್ಳಲು ನೆರವಾಗಿದ್ದನು. ಇವನು ಪರಪಕ್ಷಿ ಸಾಳ್ವ ವಂಕೀದೇವನ ಮೊಮ್ಮಗ. ಈತನ ಕೀರ್ತಿ ದೂರದೇಶಗಳಿಗೆ ಹಬ್ಬಿತ್ತೆಂದು ಮಹಾಪುರಾಣಗಳಲ್ಲಿ ಹೇಳಿರುವುದುಂಟು. ಇವನ ಮಗ ಗುಂಡೂರಾಜನು ಸಪರ ದೊರೆಯಿಂದ ರಾಮದುರ್ಗವನ್ನು ಗೆದ್ದು ಕಲ್ಯಾಣ ಪಟ್ಟಣವನ್ನು ಆಳಿದ್ದನು. ಈ ಗುಂಡೂರಾಜನಿಗೆ 6 ಜನ ಮಕ್ಕಳಿದ್ದರು. ಅವರಲ್ಲಿ ಇಮ್ಮಡಿ ಗುಂಡೂರಾಜನ ವಂಶದಲ್ಲಿ ತಿಪ್ಪರಾಜನು ಹುಟ್ಟಿದ್ದನು. ಈತನು ತನ್ನ ಸಾಮರ್ಥ್ಯ ಹಾಗೂ ಸಾಹಸಗಳಿಂದ ಮೇಲೇರಿ ಸಾಮ್ರಾಟ್ ವೀರವಿಜಯರ ಅನುಗ್ರಹಕ್ಕೆ ಪಾತ್ರನಾಗಿ ಹರಿಯಾಲ ದೇವಿಯನ್ನು ಮದುವೆಯಾಗಿದ್ದನು. ಇವನ ನಂತರ ಬಂದ ಇವನ ಮಗ ಸಾಳ್ವ ಗೋಪರಾಜನು ತಂದೆಯಂತೆಯೇ ಸಾಮ್ರಾಜ್ಯದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದನು. ಸಾಳ್ವ ಗೋಪರಾಜನು ದೊರೆಯ ಅಳಿಯನಾಗಿದ್ದರೂ ಅವನು ಮಹತ್ವಾಕಾಂಕ್ಷೆಯ ತರುಣನಾಗಿದ್ದನೆಂಬುದನ್ನು ಅರಿತು ರಾಯರು ಅವನನ್ನು ಅಂತರಂಗಕ್ಕೆ ಸೇರಿಸಿಕೊಳ್ಳುತ್ತಿರಲಿಲ್ಲ. ಇದೇ ಕಾರಣ ರಾಯರ ಮೇಲೆ ಗೋಪರಾಜನಿಗೆ ಅಸಮಾಧಾನವಾಗಿತ್ತು. ಹಾಗೂ ತನಗಿಂತಲೂ ಹೆಗ್ಗಡದೇವನ ಮಕ್ಕಳಾದ ಹೊಯ್ಸಳ ವಂಶದವರಾದ ಜೊತೆಗೆ ಶೈವರಾದ ಲಕ್ಕಣ್ಣ ದಂಡೇಶ ಸಹೋದರರಿಗೆ ಸಾಮ್ರಾಟರು ಕೊಡುತ್ತಿದ್ದ ಗೌರವ ಸನ್ಮಾನ ಇರಿಸಿದ್ದ ನಂಬಿಕೆಗಳನ್ನು ಕಂಡು ಗೋಪರಾಜನು ಅಸಹನೆಯಿಂದ ಕುದಿಯುತ್ತಿದ್ದನು.
ಕಟ್ಟಾ ವೈಷ್ಣವನಾಗಿದ್ದ ಗೋಪರಾಜನಿಗೆ ಸಾಮ್ರಾಟರು ವೀರಶೈವರಾದ ಲಕ್ಕಣ್ಣ ದಂಡೇಶ ಹಾಗೂ ಜಕಣಾರ್ಯರ ಪ್ರಭಾವಕ್ಕೆ ಬಿದ್ದು ಶಿವಶರಣರಾಗುವುದು ಇಷ್ಟವಿರಲಿಲ್ಲ. ಆದರೆ ಪ್ರೌಢದೇವರಾಯರು ಹಿಂದಿನ ದೊರೆಗಳ ಪರಂಪರೆಯನ್ನು ಎತ್ತಿ ಹಿಡಿದು ಸಕಲ ಧರ್ಮವನ್ನು ಸಮಾನ ಗೌರವದಿಂದ ನೋಡುತ್ತಿದ್ದರು. ಇವರು ಕಾಳಮುಖ ಕಾಶ್ಮೀರ ಶೈವ ಪಂಥದ ಶ್ರೀ ಮದ್ರಾಜಗುರು ಮಹಾಮಂಡಲಾಚಾರ್ಯ ಶ್ರೀ ಪದ್ಮಭೂಷಣ ಕ್ರಿಯಾಶಕ್ತಿ ದೇವರ ಶಿಷ್ಯರಾಗಿದ್ದರು. ಇದೇ ಗುರುಪೀಠಕ್ಕೆ ಸೇರಿದ ಕಾಶಿ ವಿಲಾಸ ಕ್ರಿಯಾಶಕ್ತಿ ಪಂಡಿತರು ವಿದ್ಯಾರಣ್ಯರ ಸಮಕಾಲೀನರಾಗಿದ್ದು ವಿಜಯನಗರ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಪ್ರೌಢದೇವರಾಯರ ಅಭಿಮಾನ ಗೌರವಗಳಿಗೆ ಪಾತ್ರರಾಗಿದ್ದ ಲಕ್ಕಣ ದಂಡೇಶ ಹಾಗೂ ಜಕಣಾಚಾರ್ಯರ ಕೈಲಿ ಸಾಮ್ರಾಜ್ಯದ ಆಡಳಿತವು ಭದ್ರವಾಗಿ ಇದ್ದದ್ದು ವೈಷ್ಣವನಾಗಿದ್ದ ಗೋಪರಾಜನಿಗೆ ಸಹಿಸದೇ ಹೋಗಿತ್ತು. ಅವರು ದೊರೆಯನ್ನು ಶೈವ ಧರ್ಮಾಭಿಮಾನಿಯನ್ನಾಗಿ ಮಾಡಿ ಸಾಮ್ರಾಜ್ಯದ ಜನತೆಯ ಮೇಲೆ ಶೈವ ಧರ್ಮವನ್ನು ಹೊರಿಸಿ ಸರ್ವ ಧರ್ಮಗಳ ಸಂಗಮ ಕ್ಷೇತ್ರವಾಗಿದ್ದ ವಿಜಯನಗರವನ್ನು ಶೈವ ಧರ್ಮ ಕ್ಷೇತ್ರವನ್ನಾಗಿ ಮಾಡುವರೆಂದು ಆರೋಪಿಸಿದ್ದನು. ಈ ಅಸಹನೆ ಒಳಗೊಳಗೆ ಹೊಗೆಯಾಡುತ್ತಿದ್ದುದು ಹರಿಹರಪುರದ ಪ್ರಕರಣದಲ್ಲಿ ಬುಗಿಲನೆ ಜ್ವಾಲಾಮುಖಿಯಂತೆ ಹೊರಗೆ ಪ್ರಕಟವಾಗಿತ್ತು. ಹರಿಹರಪುರವು ವಿಜಯನಗರಕ್ಕೆ ಸೇರಿಕೊಂಡಂತೆ ಇದ್ದ ಒಂದು ಅಗ್ರಹಾರವಾಗಿತ್ತು. ಸಂಗಮ ವಂಶದ ಹರಿಹರ ಮಹಾರಾಜರು ನಿರ್ಮಿಸಿ ವೃತ್ತಿಗಳನ್ನು ಕಲ್ಪಿಸಿ ಕಾಶ್ಮೀರ, ಶ್ರೀರಂಗ, ಮಧುರೆ, ಕಂಚಿ, ಜಗನ್ನಾಥ ಮತ್ತು ದ್ವಾರಕೆಗಳಿಂದ ಬಂದ ಆಚಾರ ಸಂಪನ್ನರು ವಿದ್ವಾಂಸರೂ ಆದ ಬ್ರಾಹ್ಮಣರಿಗೆ ದಾನ ಮಾಡಿದ್ದರು. ಅದು ಪ್ರಶಾಂತವಾದ ತುಂಗಾಭದ್ರೆಯ ತೀರದಲ್ಲಿ ವಿದ್ಯಾಕೇಂದ್ರವಾಗಿ ಮೆರೆಯುತ್ತಿತ್ತು. ಅಲ್ಲಿ ವೈದಿಕ ವಿದ್ಯೆಯು ಜೀವಂತ ದಾನಿಯಾಗಿ ಪ್ರವಹಿಸುತ್ತಿತ್ತು. ವೈದಿಕ ಧರ್ಮವು ಸಚೇತನವಾಗಿತ್ತು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತಗಳಲ್ಲಿ ಪಂಡಿತರಾದ ವಿದ್ವಾಂಸರು ಅಲ್ಲಿ ಅನೇಕರಿದ್ದರು. ತ್ರಿಮಸ್ತರು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಲು ಅವಕಾಶವಿತ್ತು. ಹರಿಹರಪುರದಲ್ಲಿ ಮೂರು ಮುಖ್ಯ ಮಠಗಳಿದ್ದವು. ಉಡುಪಿಯ ದ್ವೈತ ಪಂಥಕ್ಕೆ ಸೇರಿದ್ದ ಮಠ, ಅದ್ವೈತ ಪಂಥಕ್ಕೆ ಸೇರಿದ್ದ ಶಾರದಾ ಪೀಠದ ಶಾಖೆ, ವಿಶಿಷ್ಟಾದ್ವೈತಕ್ಕೆ ಸೇರಿದ ಶ್ರೀರಂಗ ಗುರುಪೀಠದ ಶಾಖೆ. ಹರಿಹರರು ಭೇದವನ್ನು ಕಲ್ಪಿಸದೆ ಸಾಮ್ರಾಜ್ಯದ ಹಿತವನ್ನು ತಮ್ಮ ಹಿತವೆಂದು ತಿಳಿದಿದ್ದರು. ಹೀಗಿರುವಲ್ಲಿ ವಿರಕ್ತರ ಮಠಕ್ಕೆ ಒಂದು ದಿನ ಬೆಂಕಿ ಇಡಲಾಯಿತು. ಅದನ್ನು ಕಾರ್ಯರೂಪಕ್ಕೆ ತಂದವರು ತಿರುಮಲೆ ತಾತಾಚಾರ್ಯರು, ಅದ್ವೈತ ಮಠದ ಶಂಕರಾನಂದರು ಮತ್ತಿತರರು. ಈ ವಿಷಯ ತಿಳಿದ ವಿರಕ್ತ ಮಠದ ಅಭಿಮಾನಿಗಳು ಜಕಣಾರ್ಯರಲ್ಲಿ ಭಿನ್ನವಿಸಿದಾಗ ಜಕಣಾರ್ಯರು ವೈಷ್ಣವಮತಿಯರಿಗೆ ಎಲ್ಲ ಸೌಕರ್ಯಗಳನ್ನು ಮುಟ್ಟುಗೋಲು ಹಾಕುತ್ತಾರೆ. ಈ ವಿಚಾರವು ತಾತಾಚಾರ್ಯ ಶಂಕರಾನಂದರಿಗೆ ತಿಳಿದು ಜಕಣಾರ್ಯರಲ್ಲಿ ಭಿನ್ನವಿಸಿ ಕೇಳಿದಾಗ ಅವರು ವಿರಕ್ತರಿಗಾದ ಅನ್ಯಾಯವನ್ನು ಹೇಳಿದ್ದರು. ಇದಕ್ಕೆ ಇಲ್ಲ ಸಲ್ಲದ ಕಥೆಗಳನ್ನು ತಾತಾಚಾರ್ಯ ಶಂಕರಾನಂದರು ಹೇಳಿದರು. ಹೀಗೆ ಗೋಪರಾಜರು ವೈಷ್ಣವರ ಪರ, ಜಕಣಾರ್ಯರು ಶೈವರ ಪರ ವಾದವಿವಾದಗಳನ್ನು ಹೂಡಿಕೊಂಡು ವಿರಸದಲ್ಲೇ ಸಮಯ ತಳ್ಳುತ್ತಿದ್ದರು. ಪದ್ಮಲಾದೇವಿ ಪೊನ್ನಲಾದೇವಿಯನ್ನು ಪ್ರೌಢದೇವರಾಯರೊಂದಿಗೆ ಮದುವೆ ಮಾಡಿದಾಗ ಚಂದ್ರಗುತ್ತಿಯು ಅವಳಿಗೆ ಸೇರಿತ್ತು. ಆದರೆ ತಾನು ಮಗಳನ್ನು ಬಿಟ್ಟಿರದ ಕಾರಣ ತನ್ನ ಅಭಿಮಾನಕ್ಕೆ ಪಾತ್ರನಾಗಿದ್ದ ಹುಂಡಿರಾಯನೆಂಬುವವನಿಗೆ ಅರ್ಪಿಸಿದಳು. ಹುಂಡಿರಾಯನು ವೀರವಿಜಯರ ಕಾಲದಲ್ಲಿ ಸಾಮ್ರಾಜ್ಯದ ಬೊಕ್ಕಸದ ಅಧಿಕಾರಿಯಾಗಿದ್ದರು. ಪ್ರೌಢದೇವರಾಯರ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದರು. ಹುಂಡಿರಾಯರು ಹಾಗೂ ಅವರ ತಂದೆ ಅರಸಪ್ಪ ಒಡೆಯರು ಸಾಮ್ರಾಜ್ಯಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದರು ಹಾಗೂ ತ್ರಿಯಂಬಕ ದೇವರ ಹಾಗೂ ಪದ್ಮಲಾದೇವಿಯವರಿಗೆ ತುಂಬ ಬೇಕಾದವರಾಗಿರುತ್ತಾರೆ. ತೆರವಾಗಿದ್ದ ಭಂಡಾರ ಸ್ಥಾನಕ್ಕೆ ಕರಣಿಕ ಶ್ರೇಷ್ಠನಾಗಿದ್ದ ಗುರುರಾಯನೆಂಬುವನನ್ನು ಲಕ್ಕಣ ದಂಡೇಶರ ಸಲಹೆಯಂತೆ ನೇಮಿಸಲಾಯಿತು. ಪ್ರೌಢದೇವರಾಯರು
ವೈಷ್ಣವಳಾದ ಪೊನ್ನಲಾದೇವಿಯನ್ನು ಮದುವೆಯಾಗುವಾಗ ಜೊತೆಗೆ ಲಕ್ಕಣ್ಣ ದಂಡೇಶರ ಸಲಹೆಯಂತೆ ಜೈನಳಾಗಿದ್ದ ಭೀಮಲಾದೇವಿಯನ್ನು ಪರಿಗ್ರಹಿಸುತ್ತಾರೆ. ಅವರ ಜೀವನವು ಜೈನ ವೈಷ್ಣವ ಶೈವ ಧರ್ಮಗಳ ತ್ರಿವೇಣಿ ಸಂಗಮವಾಗಿತ್ತು. ಇಂತಹ ಸುಸಂದರ್ಭದಲ್ಲಿ ಮಹಮ್ಮದ್ ಶಾನು ಕಾಯಿಲೆಯಿಂದ ಮರಣ ಹೊಂದಿದನು. ನಂತರ ಅವನ ಮಗನಾದ ಅಲ್ಲಾವುದ್ದೀನನು ಇಮ್ಮಡಿ ಅಲ್ಲಾವುದ್ದೀನ್ ಬಾದ್ಶಾನೆಂಬ ಅಭಿದಾನದಲ್ಲಿ ಸಿಂಹಾಸನವನ್ನೇರುತ್ತಾನೆ. ಸುಲ್ತಾನರಿಂದ ಯುದ್ಧದ ವಿಚಾರ ತಿಳಿದೊಡನೆ ಪ್ರೌಢದೇವರಾಯರು ಸುಲ್ತಾನರಿಗೆ ಒಂದು ಪತ್ರ ಬರೆದು ಅದರಲ್ಲಿ ಬುಕ್ಕರಾಯರಿಂದ ಸುಲ್ತಾನರಿಗಾದ ಪರಾಭವದ ಕಥೆಯನ್ನು ವಿವರಿಸುತ್ತಾರೆ. ಅದರಂತೆ ಅಲ್ಲಾವುದ್ದೀನ್ ಬಾದ್ಶಾರು ದೇವರಾಯರನ್ನು ಫಿರೋಜ್ ಶಾರು ಸೋಲಿಸಿದ ಕಥೆಯನ್ನು ಹಾಗೂ ದೇವರಾಯರು ಸಂಧಾನಕ್ಕಾಗಿ ತಮ್ಮ ಮಗಳನ್ನೇ ಕೊಟ್ಟು ವಿವಾಹ ಮಾಡಿದ ವಿಚಾರವನ್ನು ಒಂದು ಪತ್ರದಲ್ಲಿ ಬರೆದು ಜೊತೆಗೆ ಸುಲ್ತಾನರು ವಿಜಯನಗರದ ತಂಟೆಗೆ ಬರಬಾರದೆಂದಿದ್ದರೆ ಮೂರು ಷರತ್ತುಗಳನ್ನು ಒಪ್ಪಬೇಕೆಂದು, ಇಲ್ಲವಾದರೆ ಯುದ್ಧವು ಖಂಡಿತವಾಗಿ ಸಂಭವಿಸುವುದೆಂದು ತಿಳಿಸಿದ್ದರು. ಆ ಮೂರು ಷರತ್ತುಗಳೆಂದರೆ: ಒಂದು, ಪ್ರೌಢದೇವರಾಯರು ಸೆರೆ ಹಿಡಿದ ತಂದ ಆನೆಗಳಲ್ಲಿ 1,000 ಆನೆಗಳನ್ನು ಸುಲ್ತಾನರ ಪಟ್ಟಾಭಿಷೇಕದ ಕಾಣಿಕೆಯನ್ನಾಗಿ ನೀಡಬೇಕು. 2, ಪ್ರೌಢದೇವರಾಯರ ಆಸ್ಥಾನದ 200 ಜನ ಶ್ರೇಷ್ಠ ಕಲಾವಿದೆಯರನ್ನು ಸುಲ್ತಾನರಿಗೆ ಒಪ್ಪಿಸತಕ್ಕದ್ದು. 3, ಪಟ್ಟಾಭಿಷೇಕದ ನಿಮಿತ್ತವಾಗಿ 10,000 ಸಹಸ್ರ ವರಹಗಳನ್ನು ನಜರಾಗಿ ಒಪ್ಪಿಸಿ ಸ್ನೇಹ ಒಪ್ಪಂದ ಮಾಡಿಕೊಳ್ಳಬೇಕೆಂಬುದಾಗಿ, ಇಲ್ಲವಾದಲ್ಲಿ ಇನ್ನು 1 ತಿಂಗಳಲ್ಲಿ ಸುಲ್ತಾನರ ಸೈನ್ಯಗಳು ವಿಜಯನಗರದಲ್ಲಿ ಬಂದು ಬೀಡು ಬಿಡುವುದನ್ನು ನೀವು ನೋಡುತ್ತೀರೆಂದು ಪತ್ರದಲ್ಲಿ ಬರೆಯಲಾಗಿತ್ತು. ಈ ಪತ್ರವನ್ನು ಓದಿದ ರಾಯರು ಸುಲ್ತಾನರ ಪತ್ರವಾಹಕನಿಗೆ ಸೀರೆ ಉಡಿಸಿ ಹಿಂದಕ್ಕೆ ಕಳುಹಿಸಿದರು. ಈ ಸನ್ನಿವೇಶವನ್ನು ಗಮನಿಸಿದ ಸುಲ್ತಾನರಿಗೆ ಕೋಪ ಬಂದು ತನ್ನ ಸೋದರನಾದ ಮಹಮ್ಮದ್ ಖಾನನ ನೇತೃತ್ವದಲ್ಲಿ ವಿಪುಲವಾದ ಸೈನ್ಯವನ್ನು ಕಳುಹಿಸಿದನು. ಅಂತೆಯೇ ಮಹಮ್ಮದ್ ಖಾನನು ವಿಜಯನಗರದ ಗಡಿಯಲ್ಲಿ ಬಂದು ಬೀಡು ಬಿಟ್ಟನು. ಈ ವಿಚಾರವನ್ನು ತಿಳಿದ ರಾಯರು ಮೊದಲೇ ಸೈನ್ಯ ಸಜ್ಜುಗೊಳಿಸಿದ್ದರಿಂದ ಲಕ್ಕಣ ದಂಡೇಶ್ವರ ಹಾಗೂ ಸಿಂಗಣ್ಣರ ಕೈಲಿ ಸೈನ್ಯ ಕೊಟ್ಟು ಕಳುಹಿಸಿದರು. ಲಕ್ಕಣ್ಣ ದಂಡೇಶರು ಸೈನ್ಯ ಸಮೇತ ಹೊರಟವರು ಮುಂಚೆಯೇ ದಾಳಿಯಿಡದೆ ಮೊದಲಿಗೆ ಮಹಮ್ಮದ್ ಖಾನನಿಗೆ 1 ರಹಸ್ಯ ಪತ್ರ ಬರೆದು ಸಿಂಗಣ್ಣರ ಕೈಲಿ ಕೊಟ್ಟು ಕಳುಹಿಸಿದರು. ಆ ಪತ್ರದಲ್ಲಿ ಲಕ್ಕಣ್ಣ ದಂಡೇಶರು ಮಹಮ್ಮದ್ ಖಾನನನ್ನು ಒಲಿಸಿಕೊಳ್ಳಲು ತಾವು ಅಲ್ಲಾವುದ್ದೀನನ್ನು ಸಿಂಹಾಸನದಿಂದ ಇಳಿಸಿ ಮಹಮ್ಮದ್ ಖಾನರಿಗೆ ಕೊಡುವುದಾಗಿ ತಿಳಿಸಿ ಹಾಗೂ ಮಹಮ್ಮದ್ ಖಾನರ ಮೂಲಕ ಅಲ್ಲಾವುದ್ದೀನನ ಸೊಕ್ಕು ಅಡಗಿಸಲು ಸಂಚು ಹೂಡಿದರು. ಅದರಂತೆ ಲಕ್ಕಣ್ಣ ದಂಡೇಶರು ಹಾಗೂ ಮಹಮ್ಮದ್ ಖಾನರು ಇಬ್ಬರೂ ಗುಪ್ತ ಸಮಾಲೋಚನೆ ನಡೆಸಿ ಒಪ್ಪಿಕೊಂಡರು. ಈ ವಿಚಾರವಾಗಿ ಮಹಮ್ಮದ್ ಖಾನನು ಅಲ್ಲಾವುದ್ದೀನರನ್ನು ಕೇಳಿದಾಗ ಅಲ್ಲಾವುದ್ದೀನರಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಹಾಗೂ ಇದೇ ವಿಚಾರವಾಗಿ ಯೋಚಿಸುತ್ತಾ ಕುಳಿತವರು ಕೂಡಲೇ ವಿಜಯನಗರದ ಸಹಾಯ ಕೋರಿ 1 ರಹಸ್ಯ ಪತ್ರ ಬರೆದು ರಾಯಭಾರಿಯನ್ನು ಕಳುಹಿಸಿದರು. ಈ ಪರಿಸ್ಥಿತಿಯನ್ನು ರಾಯರು ಸರಿಪಡಿಸುವ ಉದ್ದೇಶದಿಂದ ಮಹಮ್ಮದ್ ಖಾನನಿಗೆ ಅಲ್ಲಾವುದ್ದೀನರಿಂದ ರಾಯಚೂರನ್ನು ಕೊಡಿಸಿದರು ಹಾಗೂ ಇವರಿಬ್ಬರನ್ನು ಮತ್ತೆ ಸೋದರರಂತೆ ಒಂದುಗೂಡಿಸಿದರು. ಪವಿತ್ರವಾದ ಕುರಾನಿಗೆ ನಮಸ್ಕರಿಸಿ ವಿಜಯನಗರದಲ್ಲಿ ಅನೇಕ ಮುಸ್ಲಿಮರಿಗೆ ಉನ್ನತ ಸ್ಥಾನಗಳನ್ನು ದೊರಕಿಸಿಕೊಟ್ಟು ಅವರಿಗಾಗಿ ಮಸೀದಿಗಳನ್ನು ಕಟ್ಟಿಸಿದರು. ಪ್ರೌಢದೇವರಾಯರ ಈ ವಿಚಿತ್ರ ವರ್ತನೆಗಳು ಗೋಪರಾಜರಿಗೆ ಹುಚ್ಚುತನವೆನಿಸಿತು. ಈ ವಿಚಾರವನ್ನು ಮಂತ್ರಿಯೂ ಹಾಗೂ ಗೋಪರಾಜರ ಸಂಗಡಿಗರೂ ಆಗಿದ್ದ ಸಿಂಗರಾಜರಿಗೆ ಹೇಳಿದರು. ಕಾರಣವೇನೆಂದರೆ ಲಕ್ಕಣ್ಣ ದಂಡೇಶರ ಸಲಹೆಯಂತೆ ರಾಯರು ಗೋಪರಾಜರು ರಾಜ್ಯದಲ್ಲಿ ಇದ್ದರೆ ಭಿನ್ನಾಭಿಪ್ರಾಯ ಬರಬಹುದೆಂದು ತಿಳಿಸಿ ಅವರನ್ನು ಮುಳುವಾಯಿ ರಾಜ್ಯದ ಮಂಡಲೇಶ್ವರ ಪದವಿಗೆ ಏರಿಸಿದರು. ಈ ವಿಚಾರವಾಗಿ ಚಿಂತಿಸುತ್ತಾ ಗೋಪರಾಜರು ಸಿಂಗರಾಜರ ಬಳಿ ಹೇಳಿಕೊಳ್ಳುತ್ತಾರೆ.
ಲಕ್ಕಣ ದಂಡೇಶರು ಹೊಯ್ಸಳ ವಿಷ್ಣುವರ್ಧನರ ಸಂಬಂಧಿಕರಾಗಿದ್ದು ವಿಜಯನಗರದಲ್ಲಿ ಮತ್ತೆ ಹೊಯ್ಸಳ ರಾಜ್ಯ ಸ್ಥಾಪನೆಯಾಗಬಹುದೆಂದು ಗೋಪರಾಜರು ಬಗೆದು ಒಳಗೊಳಗೆ ಸಂಕಟಪಡುತ್ತಿದ್ದರು. ಕೊನೆಗೆ ಎಲ್ಲ ಯೋಚಿಸಿದ ಗೋಪರಾಜರು ಮುಳುವಾಯಿ ರಾಜ್ಯಕ್ಕೆ ಮಾಂಡಲೇಶ್ವರರಾಗಲು ಒಪ್ಪಿದರು. ಅವರು ತೇಕಲು ಪಟ್ಟಣಕ್ಕೆ ತನ್ನ ರಾಜಧಾನಿಯನ್ನು ಬದಲಿಸಿ ಸಿಂಗರಾಜರನ್ನೇ ಮಂತ್ರಿಯಾಗಿಸಿ ಅಧಿಕಾರ ಸ್ವೀಕರಿಸಿದರು. ಗೋಪರಾಜರು ಅಲ್ಲಿಗೆ ಬಂದ ಕೂಡಲೇ ನಗರದ ಶೃಂಗಾರಕ್ಕೆ ಗಮನ ಕೊಟ್ಟರು. ತನ್ನ ವಿದ್ರೋಹಾಚರಣೆ ಗೂಢಾಚಾರರ ಗಮನಕ್ಕೆ ಬೀಳದಂತೆ ಅವರ ಗಮನವನ್ನು ಬೇರೆಡೆ ಸೆಳೆಯಬೇಕೆಂಬುದೇ ಇದರ ಉದ್ದೇಶವಾಗಿತ್ತು. ಅಲ್ಲದೆ ಆತರು ಲಕ್ಕಣ್ಣ ದಂಡೇಶ ಸಹೋದರರ ವಿರುದ್ಧ ಕೈಗೊಳ್ಳುವ ವಿದ್ರೋಹಾಚರಣೆಯಲ್ಲಿ ಬಲಾಢ್ಯರಾಗುವುದು ಅವಶ್ಯಕವಾಗಿತ್ತು. ಅವರು ತೇಕಲು ಕೋಟೆಯನ್ನು ವಿಸ್ತರಿಸಿ ಹೊಸದಾಗಿ ಕಟ್ಟಿಸಿದರು. ಪೇಟೆಗಳನ್ನು ವಿಸ್ತಾರಗೊಳಿಸಿದರು. ದೇವಾಲಯದ ಬಳಿ ಹೊಸದೊಂದು ಕಲ್ಯಾಣಿಯನ್ನು ನಿರ್ಮಿಸಿ ಅದಕ್ಕೆ ಗೋಪಸಾಗರವೆಂದು ಹೆಸರಿಟ್ಟರು. ತನ್ನ ವೈಭವಕ್ಕೆ ತಕ್ಕಂತೆ ಬೇರೊಂದು ಅರಮನೆಯನ್ನು ಕಟ್ಟಿಸಿದರು. ಶ್ರೀ ವರದರಾಜ ಸ್ವಾಮಿಯ ದೇಗುಲದ ಮುಖಮಂಟಪವನ್ನು ಗೋಪುರವನ್ನು ಜೀರ್ಣೋದ್ಧಾರ ಮಾಡಿದರು. ಪಾಲನಾಡಿನ ಮಾರಗೊಂಡನ ಕಟ್ಟೆಯಲ್ಲಿದ್ದ ಗಂಡಬೇರುಂಡ ಸ್ತಂಭವನ್ನು ತಂದು ದೇವಾಲಯದ ಪ್ರಾಂಗಣದಲ್ಲಿ ನಿಲ್ಲಿಸಿದರು. ಸಮೀಪದಲ್ಲೇ ಕೊತ್ತಳವನ್ನು ಕಟ್ಟಿಸಿದರು. ಅಲ್ಲಿ ಹೆಬ್ಬುಲಿಗಳನ್ನು ತಂದಿರಿಸಿ ಪಾರುಬೆಂಟೆಗೆ ಅನುಕೂಲಪಡಿಸಿದರು. ಹಿಂದಿನಿಂದಲೂ ತೇಕಲು ಪಟ್ಟಣದ ಪಾರುಬೆಂಟೆಯು ಹುಲಿಯ ಬೇಟೆಯ ಪ್ರದರ್ಶನ ಮಂಡಲದ ಜನತೆಗೆ ಒಂದು ಅದ್ಭುತ ವಿನೋದವಾಗಿತ್ತು. ಶ್ರೀ ವರದರಾಜ ಸ್ವಾಮಿಯ ಜಾತ್ರೆಯಲ್ಲಿ ದೊರೆಗಳು ತಪ್ಪದೆ ಸಮೀಪದ ಕಾಡಿನಿಂದ ಉಪದ್ರವ ಕೊಡುತ್ತಿದ್ದ ಹೆಬ್ಬುಲಿಗಳನ್ನು ಹಿಡಿದು ತಂದು ಜನರ ಸಮ್ಮುಖದಲ್ಲಿ ಬೇಟೆಯಾಡಿ ಕೊಲ್ಲುತ್ತಿದ್ದರು. ಇದು ಜನತೆಗೆ ಒಂದು ವಿನೋದವಾಗಿದ್ದಂತೆ ದೊರೆಗಳಿಗೂ ತಮ್ಮ ಬಾಹುಬಲವನ್ನು ಪ್ರದರ್ಶಿಸಲು ಒಂದು ಅವಕಾಶವಾಗಿತ್ತು. ಈ ಪ್ರಾಚೀನ ಕ್ರೀಡೆಯನ್ನು ನಿಲ್ಲಿಸದೆ ಗೋಪರಾಜರು ಪಾರುವೆಂಟೆಯನ್ನು ಕ್ರಮಪಡಿಸಿದರು. ಅವರು ತೇಕಲು ನಾಡಿನ ಮಾಂಡಲೇಶ್ವರರಾಗಿ ಹೋದಂತೆ ತರುಣದಲ್ಲಿಯೇ ಹೆಬ್ಬುಲಿಯೊಂದನ್ನು ಬೇಟೆಯಾಡಿ ಪುಲಿಬೆಂಟೆಕಾರನೆಂಬ ಬಿರುದು ಧರಿಸಿದರು. ನವರಾತ್ರಿಯು ವಿಜಯನಗರದ ಅರಸರ ಪಾಲಿಗೆ ಸಂತೋಷ ಸಂಭ್ರಮಗಳ ಹಬ್ಬವಾಗಿತ್ತು. ಆಶ್ವಿಜ ಮಾಸದಲ್ಲಿ ಬರುತ್ತಿದ್ದ ಈ ಹಬ್ಬ 9 ದಿನಗಳವರೆಗೂ ನಡೆಯುತ್ತಿತ್ತು. ಸಾಮ್ರಾಜ್ಯದ ಮೂಲೆ ಮೂಲೆಗಳಲ್ಲಿ ನವರಾತ್ರಿಯ ಉತ್ಸವವನ್ನು ಜನತೆ ವೈಭವದಲ್ಲಿ ಆಚರಿಸುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಗುವ ಮುನ್ನ ಆನೆಗೊಂದಿಯಿಂದ ಯವನರನ್ನು ಹಕ್ಕಬುಕ್ಕರು ಹೊಡೆದಟ್ಟಿದರು. ಈ ರಣದೀಕ್ಷೆಯನ್ನು ಸ್ವೀಕರಿಸಿದುದು ಈ ನವರಾತ್ರಿಯಂದು. ಅವರಿಗೆ ವಿಜಯದಶಮಿಯ ದಿನ ಶತ್ರುಗಳ ಮೇಲೆ ಅಖಂಡವಾದ ವಿಜಯ ದೊರಕಿತ್ತು. ಹೀಗಾಗಿ ವಿಜಯನಗರದ ಸಾಮ್ರಾಟರು ಈ ನವರಾತ್ರಿಯನ್ನು ತಮ್ಮ ರಾಷ್ಟ್ರದ ಬಂಧ ವಿಮೋಚನೆಯ ದಿನವಾಗಿ, ನಾಡಿನ ನವೋದಯದ ದಿನವಾಗಿ ವೈಭವದಿಂದ ಆಚರಿಸುತ್ತಾ ಬಂದಿದ್ದರು. ಇದನ್ನು ದೊರೆಗಳು ತಮ್ಮ ಸಾಮ್ರಾಜ್ಯ ವೈಭವವನ್ನು ಮೆರೆಸುವ ವಿಶೇಷ ಹಬ್ಬವಾಗಿ ಆಚರಿಸುತ್ತಿದ್ದರು. ನವರಾತ್ರಿಯ ಆಶ್ವಿಜ ಶುದ್ಧ ಪಾಡ್ಯದಿಂದ ಆರಂಭವಾಗಿ ವಿಜಯದಶಮಿಯವರೆಗೂ 10 ದಿನಗಳವರೆಗೂ ನಾಡಿನ ಮೂಲೆ ಮೂಲೆಗಳಲ್ಲಿ ಜನರು ಹಬ್ಬವನ್ನಾಚರಿಸುತ್ತಿದ್ದರು. ರಾಜಧಾನಿಯಲ್ಲಂತೂ ಈ 10 ದಿನಗಳು ಒಂದು ಪರ್ವಕಾಲ. ಈ ದಿನಗಳಲ್ಲಿ ಪ್ರತಿಯೊಂದು ದೇವಾಲಯದಲ್ಲೂ ವಿಶೇಷವಾಗಿ ಪೂಜೆ ನಡೆಯುತ್ತಿತ್ತು. ಹವನ ಹೋಮಗಳು, ದಾನ ಧರ್ಮಗಳು, ಅನ್ನದಾನ, ವಸ್ತ್ರದಾನಗಳು ನಡೆಯುತ್ತಿದ್ದವು. ದೊರೆಗಳು ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿಯರನ್ನು ವಿದ್ಯುಕ್ತವಾಗಿ ಪೂಜಿಸಿ ವಿಜಯದಶಮಿಯ ದಿನ ಜನತೆಗೆ ಶಾಂತಿ ಸುಭಿಕ್ಷೆಗಳ ಸಂದೇಶ ನೀಡುತ್ತಿದ್ದರು. ಕೆಲವು ಬಾರಿ ರಣದೀಕ್ಷೆಯನ್ನು ಕೊಡುವ ಪರಿಪಾಠವಿಟ್ಟುಕೊಳ್ಳುತ್ತಿದ್ದರು. ಈ ಸಮಯದಲ್ಲಿ ಅವರು ಜನತೆಯ ಸಲುವಾಗಿ ಅನೇಕ ರಂಜನೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಬರುವ ಚತುರರಾದ ಯೋಧರಿಂದ ಬಿಲ್ವಿದ್ಯೆ, ಖಡ್ಗವಿದ್ಯೆ, ಅಶ್ವವಿದ್ಯೆಗಳ ಪ್ರದರ್ಶನವೂ, ಮಲ್ಲಯುದ್ಧವೂ, ಇನ್ನಿತರ ಮನರಂಜನೆಗಳೂ ನಡೆಯುತ್ತಿದ್ದವು.
ಅಂತೆಯೇ ರಾಜಧಾನಿಗೆ ಬರುತ್ತಿದ್ದ ಪಂಡಿತರು ಗಾಯಕರು ನರ್ತಕರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸಾಮ್ರಾಟರಿಂದ ರಾಜಸನ್ಮಾನ ಪಡೆದು ಹಿಂದಿರುಗುತ್ತಿದ್ದರು.